ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಕರೆಕ್ಯಾತ್ನಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ, ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡದೆ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ. ಶಿರಾ ತಾಲೂಕು ಕರೆಕ್ಯಾತ್ನಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ, ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡದೆ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ. ಕಣ್ಣು ಮುಚ್ಚಾಲೆಯಾಡುತ್ತಿರುವ ಕರೆಂಟ್ ಮಧ್ಯೆ ಖಾಸಗಿ ವ್ಯಕ್ತಿಯ ಕೊಳವೆ ಬಾವಿ ಹತ್ತಿರ ನೀರಿಗಾಗಿ ದಿನಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಉಂಟಾಗಿದೆ. ಶಿರಾ ತಾಲೂಕಿನ ಹಂದಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರೆಕ್ಯಾತ್ನಳ್ಳಿ ಗ್ರಾಮದಲ್ಲಿ ದಲಿತ ಕಾಲೋನಿ ಸೇರಿದಂತೆ ರೈತ ಮತ್ತು ಕಾರ್ಮಿಕರ 120 ಕುಟುಂಬಗಳಿದ್ದು 800 ಜನಸಂಖ್ಯೆ ಹೊಂದಿರುವ ಗ್ರಾಮ. ಈ ಹಿಂದೆ ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಕೊಳವೆ ಬತ್ತಿದ ಕಾರಣ ಕುಡಿಯುವ ನೀರಿಗೆ ಆಹಾಕಾರ ಪಡುವಂತಹ ಸ್ಥಿತಿ ಇದ್ದು, ನೀರಿಲ್ಲದೆ ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ನೀರಿಲ್ಲದೆ ಸ್ಥಗಿತವಾಗಿದೆ. ಕಳೆದ 2 ಇದೇ ಪರಿಸ್ಥಿತಿ ಇದ್ದು ಗ್ರಾಮ ಪಂಚಾಯಿತಿ ಇತ್ತ ಗಮನ ನೀಡಿಲ್ಲ. ಇದೀಗ ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿಯ ಕೊಳವೆ ಬಾವಿಯಲ್ಲಿ ನೀರು ನೀಡುವಂತೆ ಗ್ರಾಮಸ್ಥರು ಮನವಿ ಮಾಡಿದಾಗ ತಾತ್ಕಾಲಿಕವಾಗಿ ತನ್ನ ಕೊಳವೆ ಬಾವಿಯಿಂದ ನೀರು ಕೊಡುತ್ತಿದ್ದಾರೆ ಎನ್ನಲಾಗಿದೆ. 3-phase ಕರೆಂಟ್ ದಿನಕ್ಕೆ 3 ಮಾತ್ರ ನೀಡುವ ಕಾರಣ ಕೂಲಿ ಕೆಲಸಕ್ಕೂ ಹೋಗದೆ ನೀರಿಗಾಗಿ ಬಿಂದಿಗೆ ಇಟ್ಟು ಕಾಯುವಂತ ಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾಡಳಿತ ಗ್ರಾಮೀಣ ಪ್ರದೇಶದಲ್ಲಿ ತುರ್ತು ಕುಡಿಯುವ ನೀರು ಅವಶ್ಯಕತೆ ಇದ್ದ ಗ್ರಾಮಗಳಿಗೆ ನೂತನ ಕೊಳವೆ ಹಾಕಿ, ಇಲ್ಲಾಂದ್ರೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡಿ ಎಂಬ ಆದೇಶ ನೀಡಿದ್ದರೂ ಗ್ರಾಮ ಪಂಚಾಯಿತಿ ಮಾತ್ರ ನಿರ್ಲಕ್ಷ್ಯ ವಹಿಸಿರುವುದು ಆಡಳಿತ ವ್ಯವಸ್ಥೆಗೆ ಕೈಗನ್ನಡಿಯಾಗಿದೆ. ಶಿರಾ ನಗರದ ದರ್ಗಾ ಮುಂಭಾಗದಲ್ಲಿರುವ ಶಹರ್ ಜಗ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ ಜಾಗದಲ್ಲಿ ಕಸ ಕಲ್ಲು ಮಣ್ಣು ತುಂಬುತ್ತಿದ್ದರೂ ಕಣ್ಣು ಮುಚ್ಚಿ ಕುಳಿತ ಮುಜರಾಯಿ ಇಲಾಖೆ. ಶಿರಾ ನಗರದಲ್ಲಿ ವಾಸವಾಗಿರುವ ರಜಪೂತ ವಂಶಸ್ಥರು 4 ಜಮೀನನ್ನು ಶಹರ್ ಜಂಗ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದಾನ ನೀಡಿರುತ್ತಾರೆ. ಈಗ ಆ ದೇವಸ್ಥಾನ ಮುಜರಾಯಿಗೆ ಸೇರಿರುವುದರಿಂದ ಆ ಜಾಗ ಮುಜರಾಯಿಗೆ ಸಂಬಂಧಪಟ್ಟಿರುತ್ತದೆ. ಮುಜರಾಯಿ ಇಲಾಖೆ ಆ ಜಾಗದ ರಕ್ಷಣೆ ಹಾಗೂ ಸ್ವಚ್ಛತೆ ಕಾಪಾಡುವುದರಲ್ಲಿ ನಿರ್ಲಕ್ಷ್ಯ ತೋರಿಸುತ್ತಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಶಿರಾದ ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೇವರ ಪ್ರತಿಷ್ಠಾಪನಾ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಕಳೆದ 10 ನಾನಾ ಕಾರಣಾಂತರಗಳಿಂದ ಪ್ರತಿಷ್ಠಾಪನೆಯಾಗದೆ ಹಾಗೆ ಉಳಿದಿದ್ದ ಅಭಯಾಂಜನೇಯ ಸ್ವಾಮಿಯನ್ನು ದಿನಾಂಕ 27/3/2019 ಬಸ್ ಸ್ಟ್ಯಾಂಡ್ನಲ್ಲಿ ಸಾರ್ವಜನಿಕರೆಲ್ಲರೂ ಸೇರಿ ಪ್ರತಿಷ್ಠಾಪಿಸಿದ್ದು ವಿಶೇಷ ಸಂಗತಿಯಾಗಿದೆ.
ಈ ಒಂದು ಅಭಯ ಆಂಜನೇಯ ಅಂತಕ್ಕಂಥದ್ದು ಇವತ್ತಿನ ದಿವಸ ಪ್ರತಿಷ್ಠಾಪನೆ ಆಗಿದೆ. ಇದು 9 ವರ್ಷಗಳ ಹಿಂದೆ ಇದನ್ನ ರೆಡಿ ಮಾಡಿ ಒಂದು ದೇವಸ್ಥಾನದಲ್ಲಿ ವಿಶ್ರಾಂತಿ ಕೊಟ್ಟಿದ್ದು ಸ್ವಾಮಿಗೆ. 9 ವರ್ಷಗಳಾದರೂ ಕೂಡ ಈ ಸ್ವಾಮಿ ನಿಲ್ಸಕ್ಕೆ ಯಾರೂ ಮುಂದೆ ಬರಲಿಲ್ಲ. ಅದು ಸುಮಾರು ದಿವಸಗಳ ಕಾಲ ನೀರಿನಲ್ಲಿದ್ದು ಆಮೇಲೆ ಅದು ಪಾಚಿ ಆಗತ್ತೆ ಅಂತ ತೆಗೆದು ಹೊರಗಡೆ ಇಟ್ಬಿಟ್ಟಿದ್ರು. ಹೀಗೆ ದಿನಗಳು ಓಡೋಯ್ತು. ಆದರೂ ಯಾರು ಮುಂದೆ ಬಂದು ಇದನ್ನ ಸ್ಥಾಪನೆ ಮಾಡೋಕ್ಕಾಗಲಿ, ಸ್ವಾಮಿ ನಿಲ್ಲಿಸಿ ಪ್ರಾರ್ಥನೆ ಮಾಡೋಕ್ಕೆ ಯಾರೂ ಇಷ್ಟಪಡಲಿಲ್ಲ. ಆಗ ಕವಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಬ್ಬ ಕಾರ್ಯಕರ್ತ ಅವರು ಮಂಜುನಾಥ್ ಅಂತಕ್ಕಂಥವರು ನನ್ನಲ್ಲಿ ಬಂದು ವಿಚಾರಿಸಿದ್ರು, ಸ್ವಾಮಿ ಈ ಥರ ಹೀಗಾಗ್ಬಿಟ್ಟಿದೆ ಏನು ಮಾಡೋಣ ಅಂತ. ಆಗ ನಾನು ಆ ಸ್ಥಳಕ್ಕೆ ಹೋಗಿ ಆ ಸ್ವಾಮಿಯನ್ನು ನೋಡಿ, ಆಯ್ತಪ್ಪ ಈ ಸ್ವಾಮಿ ಬಹಳ ದಿವಸದಿಂದ ಇದ್ದಾನೆ, ಸ್ವಾಮಿ ಬೇಗ ಎದ್ದಾಳಪ್ಪ ಅಂಥೇಳಿ ಆ ಸ್ವಾಮಿ ಮೇಲೆ ಮಠದ ಮಂತ್ರಾಕ್ಷ ತನ್ನ ಸ್ವಾಮಿ ಮೇಲೆ ಹಾಕ್ಬಿಟ್ಟು ಬಂದು ಈ ದೇವಸ್ಥಾನವನ್ನು ನೋಡಿದೆ. ಈ ದೇವಸ್ಥಾನ ಇನ್ನೂ ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಎಲ್ಲ ಪೂರ್ತಿ ಮಾಡ್ಕೊಳ್ಳಿ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಸ್ವಾಮಿನ ನಿಲ್ಸೋಣ, ಭಾಳ ದಿವಸ ಆಗಿದೆ ಇನ್ನು ನಿಲ್ಸೋದು ಬೇಡ ಅಂಥೇಳಿ ಮಧ್ಯಾಹ್ನನೇ ಮಾರನೇ ದಿವಸನೇ ಇವ್ರನ್ನ ಕರೆಸ್ಕೊಂಡು ಇವರಿನ ಪ್ರಸಿದ್ಧ ಪುರೋಹಿತರು ಮಂತಾನ್ದವರು ಪುರೋಹಿತರು ಮತ್ತು ಲೆಕ್ಚರರು ಆಗಿರತಕ್ಕಂತಹ ನರಸಿಂಹಾಚಾರ್ಯ ಅಂತಕ್ಕಂಥವರು ನಮಗೆ ಗುರುಗಳು, ಅವರೇ ಮುಖಾಂತರವಾಗಿ ಇದನ್ನು ಮಾಡಿಸ್ಬೇಕು ಅಂತ ನಾನು ತೀರ್ಮಾನ ಮಾಡಿಕೊಂಡು ಅವರಲ್ಲಿ ಹೋಗಿ ಮಂಜುನಾಥ ಅವ್ರನ್ನ ಅವರ ಕಮಿಟಿ ಅವ್ರನ್ನ ಕರ್ಕೊಂಡು ಹೋಗಿ ಅವರಲ್ಲಿ ಮಾತಾಡಿಸಿ ಒಂದು ಅಲ್ಲೇ ಆ ತಕ್ಷಣ ಆ ಕಾರ್ಯಗಳನ್ನು ನೋಡ್ಬಿಡಿ, ಈ ತಿಂಗಳಲ್ಲೇ ಆಗೋಗ್ಬಿಡ್ಬೇಕು ಮಾರ್ಚ್ ತಿಂಗಳಲ್ಲಿ ಅಂಥೇಳಿ ಶ್ರೀರಾಮನವಮಿ ಬರೋದ್ರಲ್ಲಿ ಜನಗಳಿಗೆ ಸ್ವಾಮಿ ದರ್ಶನ ಆಗಬೇಕು ಅಂತ ಹೇಳಿ ಅವರಲ್ಲಿ ವಿನಾಯಿಸ್ಕೊಂಡೆ. ಆಗ ಅವರು 2 ತಾರೀಕುಗಳಿಂದ ಗುರ್ತಾಗಿದ್ರು. ಈಗ ಮೊದಲೇ 12ನೇ ತಾರೀಕು ಹಾಕಿದ್ರು, ಅದೆಲ್ಲ ಅಂದ್ವಿ 25ನೇ ತಾರೀಕು ಮತ್ತು 27ನೇ ತಾರೀಕು ಗುರ್ತಾಕೊಂಡು ಅವರ ಒಂದು ಶಿಷ್ಯಮಂಡಳಿ ಆಗಿರತಕ್ಕಂತಹ ಸುಬ್ರಹ್ಮಣ್ಯ ಜೋಯಿಸ್ ಅಂತೇಳಿ ತುಮಕೂರಿನಲ್ಲಿ ಬಂದು ಪ್ರಸಿದ್ಧವಾಗಿರತಕ್ಕಂತಹ ಒಬ್ಬ ಪುರೋಹಿತರು, ಅವರಲ್ಲೂ ಕೂಡ ಸುಮಾರು ಜನಗಳು ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಾರೆ. ಅವರನ್ನು ನಾವು ಗುರಿ ಇಟ್ಕೊಂಡು ತಕ್ಷಣವೇ ಅವರಿಗೆ ಬುಕ್ ಮಾಡಿಕೊಂಡು 2 ತಾರೀಕಿದೆ 27ನೇ ತಾರೀಕು ಖಾಯಂ ಆಗುತ್ತೆ ಅಂಥೇಳಿ ಅವರನ್ನು ನಾವು ತಕ್ಷಣ ಬುಕ್ ಮಾಡಿ ಆಗ ಇವರು ಒಪ್ಕೊಂಡ್ರು. ಆಗ ಮತ್ತೆ ನಾವು ವಾಪಸ್ ಬಂದು ಅವರಿಗೆ ಮುಂಗಡವಾಗಿ ಸ್ವಲ್ಪ ಹಣ ಕೊಡಬೇಕು ಅಂತ ಹೇಳಿ ಮಂಜುನಾಥ್ ಅವರಿಗೆ ತಿಳಿಸಿದ್ವಿ. ಮಾರ್ದಾಗಿ ಸಲ ಮಾರ್ದೇಶ ಬಂದು ಅವರಿಗೆ ಮುಂಗಡ ಹಣ ಕೊಟ್ಟು ಈ ಪುರೋಹಿತರನ್ನೆಲ್ಲ ಗೊತ್ತು ಮಾಡ್ಕೊಂಡ್ವಿ. ಈ 27ನೇ ತಾರೀಕಿಗೆ ನಿನ್ನೆ ದಿವಸ ಮೊನ್ನೆ ದಿವಸ ಸುಮಾರು 5-6 ಜನ ಪುರೋಹಿತರುಗಳು ತುಮಕೂರಿಂದ ಬಂದು ವಾಸ್ತವ್ಯ ಮಾಡಿ ಇಲ್ಲಿ ಮಾಡಬೇಕಾಗಿರ್ತಕ್ಕಂಥ ವಿಶೇಷ ಧರ್ಮಕ್ಕೆ ಸಂಬಂಧಪಡತಕ್ಕಂತಹ ಎಲ್ಲ ಕಾರ್ಯಗಳನ್ನು ಕೂಡ ಬಹಳ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಮಾಡಿ ಈ ಸ್ವಾಮಿಯನ್ನು ನಿಲ್ಲಿಸಿದ್ದಾರೆ. ಇವತ್ತು ಬೆಳಗ್ಗೆ ಕೂಡ ನವಗ್ರಹ ಹೋಮಗಳು ಆಂಜನೇಯ ಸ್ವಾಮಿಗೆ, ನಿನ್ನೆ ದಿವಸ ಎಲ್ಲ ಕೂಡ ಜಲಾದಿವಾಸ ಪುಷ್ಪಾದಿವಾಸ ಶವ್ಯಾದಿವಾಸಗಳನ್ನು ಮಾಡಿ ಅದ್ರ ಜೊತೆಯಲ್ಲಿ ನಾಗರಕಲ್ಲನ್ನು ಕೂಡ ಪ್ರತಿಷ್ಠೆ ಮಾಡಿದ್ದಾರೆ. ಇಷ್ಟನ್ನು ಕೂಡ ಇದನ್ನು ಈ ಒಂದು ಸಮಾಜಕ್ಕೆ ಶಿರಾನಗರದ ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಈ ಸ್ವಾಮಿ ಅಭಯ ಆಂಜನೇಯ ಅಂತ. ಅಭಯ ಅಂದರೆ ಬಲಗೈಯಲ್ಲಿ ಆಶೀರ್ವಾದವನ್ನು ಇಟ್ಕೊಂಡಿದ್ದಾನೆ, ಎಡಗೈಯಲ್ಲಿ ಗದೆಯನ್ನು ಇಟ್ಕೊಂಡಿದ್ದಾನೆ. ಒಂದು ವಿಶೇಷವಾಗಿರತಕ್ಕಂಥ ಮುಖಭಂಗಿ ಇದೆ. ಈ ಸ್ವಾಮಿ ರುದ್ರನ ಅಂಶನಾಗಿರತಕ್ಕಂಥದ್ದಾದ್ದರಿಂದ ಈ ಸ್ವಾಮಿಗೆ ವಿಶೇಷವಾಗಿರತಕ್ಕಂಥ ಅಭಿಷೇಕಗಳಾದರೆ ಇವರಿಗೆ ಮಳೆ ಇತ್ಯಾದಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಈಶ್ವರನ ಸನ್ನಿಧಾನಗಳು ಬಹಳ ಇಲ್ಲ, ಆದ್ದರಿಂದ ಈ ಸ್ವಾಮಿಗೆ ವಿಶೇಷ ಪೂಜೆಗಳಾದರೆ ಭಕ್ತರಿಗೂ ಮತ್ತು ಈ ಸಮಾಜಕ್ಕೂ ಈ ನಗರಕ್ಕೂ ಒಂದು ಒಳ್ಳೆಯ ಒಂದು ಸ್ಥಾನ ಸಿಗ್ತದೆ. ಹೀಗೆ ಈ ಒಂದು ಕಾರ್ಯಕ್ರಮ ಎಲ್ಲ ಈ ಬಹಳ ಚೆನ್ನಾಗಿ ನಡೆದಿದೆ. ಈಗ ಸ್ವಾಮಿಗೆ ಕಣ್ಣನ್ನು ಬಿಡಿಸಿ ಅದನ್ನು ಎಲ್ಲರನ್ನೂ ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಈಗ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಆಗಿದೆ. ಈಗ ಅಲಂಕಾರ ಮಾಡಿಬಿಟ್ಟು ಮಹಾಮಂಗಳಾರತಿ ಆದಮೇಲೆ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಆಗುತ್ತೆ. ಭಕ್ತಾದಿಗಳೆಲ್ಲರೂ ಬಂದು ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಆ ಅಭಯ ಆಂಜನೇಯನ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ಕೊಂತೇವೆ. ರವಿಶಂಕರ್ ಅಂತ, ಗಣೇಶ್ ಮೆಡಿಕಲ್ನವರು, ಬಸ್ ಸ್ಟ್ಯಾಂಡ್ ಶಿರಾ ಬಸ್ ಸ್ಟ್ಯಾಂಡಿನಲ್ಲಿ ಸುಮಾರು 14-15 ವರ್ಷದಿಂದ ಕೆಲಸ ನಿಂತಿತ್ತು. ಈಗ ದೇವರ ದಯದಿಂದ ಆಂಜನೇಯನ ದಯದಿಂದ ಎಲ್ಲ ಸುಸೂತ್ರವಾಗಿ ಇವತ್ತು ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆ. ಶಿರಾ ನಗರಕ್ಕೆ ಇನ್ನು ಮುಂದೆ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಹೋಗ್ಕೊಂಡು ನಿರಂತರ ಪೂಜೆ ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ ಸ್ವಾಮಿ. ಹಲೋ, ಶಿರಾ ಬಸ್ ಸ್ಟ್ಯಾಂಡ್ನಲ್ಲಿ ಆಂಜನೇಯ ದೇವಸ್ಥಾನ ಇದ್ದು ಸುಮಾರು 8-9 ವರ್ಷಗಳಿಂದ ಪೂಜೆ ಏನು ನಡೀತಾ ಇರಲಿಲ್ಲ. ಸ್ವಾಮಿ ತಂದು ಹಂಗೇನೆ ಮನಗಿಸ್ಬಿಟ್ಟಿದ್ರು.
ನೋಡಿ ನೋಡಿ ಬಸ್ ಸ್ಟ್ಯಾಂಡ್ನಲ್ಲಿರುವಂಥ ಕಾರ್ಯಕರ್ತರು ಬೇಸತ್ತು ಈ 2 ತಿಂಗಳಿಂದ ಶ್ರಮಪಟ್ಟು ಸ್ವಾಮಿಗೆ ಏನೋ ಒಂದು ಕಾಯಕಲ್ಪ ಕಲಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಅಂಟ್ಕೊಂಡಿದ್ದೀವಿ. ಸುಸೂಕ್ತವಾಗಿ ನಡೆದಿದೆ. ಶಿರಾ ನಗರಕ್ಕೆ ಮಳೆ ಬೆಳೆ ಎಲ್ಲ ಜನಗಳಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತಾ ಇದ್ದೀನಿ ಸ್ವಾಮಿ ಹತ್ರ. ಶಿರಾ ತಾಲೂಕಿನ ಸಮಸ್ತ ಹಿಂದೂ ಮಹಾಶಯರಲ್ಲಿ ವಿನಂತಿ. ಶಿರಾ ನಗರದ ಪ್ರಮುಖ ಶಕ್ತಿ ಕೇಂದ್ರ, ಶಿರಾ ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಈ ನಮ್ಮನ್ನೆಲ್ಲ ರಕ್ಷಣೆ ಮಾಡತಕ್ಕಂಥ ಮಹಾನ್ ಶಕ್ತಿ ಇರತಕ್ಕಂಥ ಅಭಯಾಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಈ ದಿನ ಈ ಅಭಯಾಂಜನೇಯ ಸ್ವಾಮಿ ಭಕ್ತ ಮಂಡಳಿಯಿಂದ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಆಂಜನೇಯ ಶಕ್ತಿ ಬಹಳ ಅಗಾಧವಾಗಿದೆ ಮತ್ತು ಇಲ್ಲಿ ಶಿರಾ ನಗರದಲ್ಲಿ ಮತ್ತು ನಮ್ಮ ಸುತ್ತಮುತ್ತ ನಮ್ಮ ತಾಲೂಕಿನಲ್ಲಿ ಸುಮಾರು ಅಪಘಾತಗಳು ಆಗ್ತಿದ್ವು. ನಾವು ಆಂಜನೇಯನಲ್ಲಿ ಒಂದು ನಿತ್ಯ ಪೂಜೆ ಪುರಸ್ಕಾರ ಮಾಡಿ ಯಾವುದೇ ತೊಂದರೆ ಆಗದೆ ಜನಜೀವನ ಚೆನ್ನಾಗಿರಲಿ ಅಂತ ಎಲ್ಲರೂ ಕೂಡ ಕೇಳ್ಕೊಂತ ಈ ಭಕ್ತ ಮಹಾಶಯರೆಲ್ಲರೂ ಈ ದಿನ ಬಂದು ಈ ಕಾರ್ಯಕ್ರಮದಲ್ಲಿ ಜೋಡಿಸ್ಕೋಬೇಕು. ಮತ್ತೆ ನಿತ್ಯ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ಹೋಮ ಹವನಗಳು ನಡೆಯುತ್ತೆ. ಮತ್ತೆ ಬರುವ ಶನಿವಾರ ದೇಶಭಕ್ತ ಬಂಧುಗಳಿಂದ ಇಲ್ಲಿ ಒಂದು ಪಾವನ ಹೋಮ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಕಾರಣ ಇಟ್ಕೊಂಡು ಮತ್ತೆ ಅದಕ್ಕೆಲ್ಲ ಹೆಚ್ಚಿನದಾಗಿ ಜೋಡಿಸ್ಕೋಬೇಕು ಅಂತ ಒಂದು ಮಾತು ಕೇಳ್ಕೊಳ್ತಾ ನನ್ನ ಎಡಮಾತು ಮುಗಿಸ್ತೀನಿ. ಅಭಯ ಆಂಜನೇಯ ದೇವಸ್ಥಾನವು ಇವತ್ತು ಪ್ರತಿಷ್ಠಾಪನೆಯಾಗಿದೆ. ಎಲ್ಲರೂ ಬಸ್ ಸ್ಟ್ಯಾಂಡ್ನಲ್ಲಿರುವ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಎಲ್ಲರೂ ಸಹಾಯ ಮಾಡಿದ್ರಿಂದ ಇದು ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ಬಿಕೆ ಮಂಜುನಾಥ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ತುಮಕೂರು. ನಮ್ದು ಶಿರಾ. ಈ ದಿವಸ ನಾವು ದೇಶದಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿಯನ್ನ ಈ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕಂತೇಳಿ ನಾವು ಸಂಕಲ್ಪ ತೊಟ್ಟಿದ್ದೀವಿ. ಯಾಕಂದ್ರೆ ಇವತ್ತು ನಮ್ಮ ದೇಶ ಉಳಿಬೇಕು. ನಮಗೆ ನಾವು ದೇಶಕ್ಕೋಸ್ಕರ ಆದ್ರೆ ನಾವು ದುಡಿಬೇಕಾಗತ್ತೆ. ಈ ದೇಶ ನಮ್ದು, ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತು ನರೇಂದ್ರ ಮೋದಿಗೋಸ್ಕರನ ಅವರು ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಅದಕ್ಕೆ ತಾವೆಲ್ಲರೂ ಬಿಜೆಪಿ ಮಾತಾಡಬೇಕಂತ ನಾನು ಮನವಿ ಮಾಡಿದೆ. ಅದು ಶಿರಾ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷಕ್ಕೆ, ಅದು ನಮ್ಮ ಅಭ್ಯರ್ಥಿಗಳು ನಾರಾಯಣಸ್ವಾಮಿ ಅವರಿಗೆ ಇವತ್ತು ಹೆಚ್ಚಿನದಾಗಿ ಶ್ರಮ ಪಡ್ಕೆ ಕೆಲಸ ಮಾಡ್ತಾ ಇದ್ವಿ. ಅವರು ಈ ಬಾರಿ ಚಿತ್ರದುರ್ಗ ಲೋಕಸಭೆಯಲ್ಲಿ ಗೆದ್ದಾಗಿರುತ್ತಾರೆ, ಅದರಲ್ಲಿ ಅನುಮಾನ ಇಲ್ಲ. ನಾರಾಯಣಸ್ವಾಮಿ ಅವರು ಹಿಂದೆ ಮಂತ್ರಿ ಆದರು, ಮಂತ್ರಿಯಾಗಿ ಕೆಲಸ ಮಾಡಿದ ರಾಜಕೀಯ ಅನುಭವ ಇದೆ ನಾರಾಯಣಸ್ವಾಮಿ ಅವರಿಗೆ. ಇವತ್ತು ನಮ್ಮ ಪಕ್ಷ ಅಭ್ಯರ್ಥಿಯಾಗಿ ಮಾಡಿದೆ, ಅವರನ್ನು ನಾವು ಗೆಲ್ಲಿಸಬೇಕಂತೇಳಿ ನಾವು ಪಣ ತೊಟ್ಟಿದ್ವಿ. ನಾರಾಯಣಸ್ವಾಮಿ ಅವರು ಚಿತ್ರದುರ್ಗ ಲೋಕಸಭೆಯಲ್ಲಿ ಆಯ್ಕೆ ಆಗ್ತಾರೆ, ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ ಅಂತೇಳಿ ನನಗೆ ಒಂದು ಈ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಆ ದೇವ್ರ ಕೃಪೆ ನಮ್ಮ ಮೇಲಿದೆ. ಅದಕ್ಕೋಸ್ಕರ ಜನತೆ, ನಮ್ಮ ಜನತೆಯ ಪರವಾಗಿ ನಾನು ಎಲ್ಲರಿಗೂ ಮತದಾನ ಮಾಡಬೇಕಂತ ಕೋರ್ತೀನಿ. ಆಂಜನೇಯ ಗವಿ ಇವತ್ತು ಏನ್ ನಾವು ದೇವಸ್ಥಾನದಲ್ಲಿ ಪೂಜೆಗೆ ಬಂದಿದ್ವಿ. ಈ ಆಂಜನೇಯ ಗವಿ ಆಂಜನೇಯ ಸ್ವಾಮಿ ಅಭಯ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆ. ಅದಕ್ಕೆ ಆ ಸಮಿತಿಯವರು ಎಲ್ಲರಿಗೂ ನಾನು ಆಂಜನೇಯ ಸ್ವಾಮಿ ಅವ್ರಿಗೆಲ್ಲರೂ ಒಳ್ಳೇದು ಮಾಡಲಿ, ನಮ್ಮ ದೇಶಕ್ಕೆ ಒಳ್ಳೇದು ಮಾಡಲಿ ಮತ್ತು ನಮ್ಮ ತಾಲೂಕಿಗೂ ನಮ್ಮ ದೇಶಕ್ಕೂ ರಾಜ್ಯಕ್ಕೂ ಒಳ್ಳೆ ಮಳೆ ಬೆಳೆ ತರಲಿ ಅಂತೇಳಿ ಆಂಜನೇಯ ಸ್ವಾಮಿ, ಗವಿ ಆಂಜನೇಯ ಸ್ವಾಮಿ, ದೇವಿ ಅಭಯ ಆಂಜನೇಯ ಸ್ವಾಮಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ಆ ಸ್ವಾಮಿ ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನಮ್ಮ ಮೂಲಕ ನಮ್ಮ ಪ್ರಯಾಣ ಮಾಡ್ತಿದ್ದೀವಿ. ಶಿರಾ ತಾಲೂಕು ಬಂದ್ಕುಂಟೆ ಗೊಲ್ರಟ್ಟಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಮಹಿಳಾ ವಿಕಾಸ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶಿರಾ ತಾಲೂಕು ಬಂದ್ಕುಂಟೆ ಗೊಲ್ರಟ್ಟಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಆಯೋಜಿಸಿದ್ದ ಮಹಿಳಾ ವಿಕಾಸ ಕಾರ್ಯಕ್ರಮದಲ್ಲಿ ಗೃಹ ಶೌಚಾಲಯ ಇರುವಂತಹ ಸಂಘದ ಸದಸ್ಯರ ಕುಟುಂಬಕ್ಕೆ ಡ್ರಮ್, ಜೆಗ್, ಫೆನಾಯಿಲ್ ಅನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ವಲಯ ಮೇಲ್ವಿಚಾರಕರಾದ ಲೋಕೇಶ್, ಜೆವಿಕೆ ಸಮನ್ವಯಾಧಿಕಾರಿ ಮಂಜುಳಾ, ಸಂಪನ್ಮೂಲ ವ್ಯಕ್ತಿ ಮಲ್ಲನಾಯಕ್, ಸೇವಾ ಪ್ರತಿನಿಧಿ ಶಾಂತಮ್ಮ ಸೇರಿದಂತೆ ಹಲವಾರು ಮಹಿಳೆಯರು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.